ಕಾರ್ಯಗಳು ಜ್ಞಾನ ವಿಕಾಸದ ಕೇಂದ್ರಗಳು. ಸಂಸ್ಕೃತಿಯ ಪರಂಪರೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಗ್ರಂಥಾಲಯಗಳ ಪಾತ್ರ ಮಹತ್ತರವಾದುದು ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಹಾಸನ ತಾಲೂಕು ಉಪಾಧ್ಯಕ್ಷ ಕಿರಣಗೌಡ ಕಿರಗಡಲು ಅಭಿಪ್ರಾಯಪಟ್ಟರು. ಆಲೂರು ಶಾಖಾ ಗ್ರಂಥಾಲಯ ಹಾಗೂ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ಗ್ರಂಥಾಲಯ ಸಪ್ತಾಹ ನಿಮಿತ್ತ ಪಟ್ಟಣದ ಗ್ರಂಥಾಲಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸ್ಥಳೀಯ ಐತಿಹ್ಯಗಳು ಮಾಲಿಕೆಯಲ್ಲಿ ಕೆರೆಗಡಲಿನ ಪಂಚಲಿಂಗೇಶ್ವರ ಚರಿತೆ ಕುರಿತು ಮಾತನಾಡಿದ ಅವರು, ಪಂಚಲಿಂಗ ದರ್ಶನ ಎಂದೊಡನೆ ನೆನಪಾಗುವುದು ತಲಕಾಡು ಪಂಚಲಿಂಗ. ಹಾಸನ ಜಿಲ್ಲೆಯಲ್ಲೂ ಇಂತಹದೊಂದು ಪಂಚಲಿಂಗ ದರ್ಶನ ಇದೆ. ಅಚ್ಚರಿ ಎನಿಸಿದ್ರೂ ಇದು ಸತ್ಯ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕೆರೆಗಡಲು ಹೀಗೊಂದು ಪಂಚಲಿಂಗ ದರ್ಶನಕ್ಕೆ ಸಾಕ್ಷಿ. ಆಲೂರು ತಾಲೂಕಿನ ಕೆರೆಗಡಲು 2000 ಜನಸಂಖ್ಯೆಯ ಈ ಗ್ರಾಮಕ್ಕೆ ಇದುವೇ ನಿಜವಾದ ಪಂಚಲಿಂಗ ದರ್ಶನ ಕೊಟ್ಟ ಅನುಭವ. ದುರಾದೃಷ್ಟವಶಾತ್ ಜಿಲ್ಲೆಯ ಜನತೆಗೆ ಈ ಪಂಚಲಿಂಗ ದೇವಸ್ಥಾನದ ಬಗ್ಗೆ ಮಾಹಿತಿ ಕಡಿಮೆ. ಚೋಳರ ಕಾಲದ ಕೆರೆಗಡಲು ಗ್ರಾಮ ಪಂಚಲಿಂಗ ಹಾಗೂ ವಿಶಿಷ್ಟ ಧಾರ್ಮಿಕ ಆಚರಣೆಯಿಂದ ಸುತ್ತಮುತ್ತಲು ಹೆಸರುವಾಸಿ. ಯಗಚಿ ನದಿ ದಡದಲ್ಲಿರುವ ಈ ಗ್ರಾಮದ ಪಂಚಲಿಂಗಗಳು ಚೋಳರ ಕಾಲದವೆಂದು ಗ್ರಾಮದ ಹಿರಿಯರು ಹೇಳುತ್ತಾರೆ. 400 ಹೆಚ್ಚು ಕುಟುಂಬಗಳಿರುವ ಗ್ರಾಮಸ್ಥರಿಗೆ ಪಂಚಲಿಂಗಗಳೇ ಆರಾಧ್ಯ ದೈವ. ಸುತ್ತಮುತ್ತಲ 16 ಗ್ರಾಮದ ಜನತೆ ಪ್ರತಿ ಕಾರ್ತಿಕ ಮಾಸದಲ್ಲಿ ನಡೆಯುವ ಪೂಜೆಯಲ್ಲಿ ಭಕ್ತಿಯಿಂದ ಪಾಲ್ಗೊಳ್ಳುತ್ತಾರೆ ಎಂದರು. ಇಂತ ಗ್ರಂಥಾಲಯವನ್ನು ನಾವು ಹೆಚ್ಚು ಹೆಚ್ಚು ಬಳಕೆ ಮಾಡಿಕೊಂಡಾಗ ಇವತ್ತು ನಾವು ಎತ್ತರ ಬೆಳೆಯಬಹುದು. ಯಾಕಂದ್ರೆ ಎಲ್ಲ ಏನು ನಾವು ಸಹ ಲೈಬ್ರರಿ ಉಪಯೋಗಿಸ್ಕೊಂಡೆ ಈ ಕೆಲಸವನ್ನು ತಗೊಂಡಿದ್ದಾರೆ. ಪುಸ್ತಕ ಓದಿನೇ ಈ ಕೆಲಸವನ್ನು ಬೆಳೆಸಿದ್ವಿ. ಶಿಕ್ಷಕರಾಗಲಿ, ಪೊಲೀಸ್ ಆಗಲಿ, IAS ಆಗಲಿ, KAS ಆಗಲಿ, ಪ್ರತಿಯೊಂದು ಇದಕ್ಕೂ ಸಹ ಇವತ್ತು ಪುಸ್ತಕ ಓದಲೇಬೇಕಾಗಿದೆ. ಇವತ್ತು ಏನಂತಂದ್ರೆ ಮೊಬೈಲು ನೋಡ್ತಾ ಇರ್ತಕ್ಕ ನೋಡ್ತಾ ಇರ್ತೀವಿ. ಮೊಬೈಲ್ ಹಾವಳಿ ಚಿಕ್ಕ ಮಕ್ಕಳಿಗೆ ಕೊಟ್ಟಿರ್ತಾರೆ ಮೊಬೈಲನ್ನು. ಆ ಮಕ್ಕಳ ಮನಸ್ಸು ಮಾನಸಿಕವಾಗಿ ಎಷ್ಟೊಂದು ವೀಕ್ ಆಗ್ತದೆ ಅಂದ್ರೆ ಅವಾಗ ಹಿಂದೆ ಅಜ್ಜ ಅಜ್ಜಿ ಕೂತ್ಕೊಂಡು ಕಥೆ ನೀಡೋದು ಕಂಪ್ನಿಗೆ ಅವ್ನ ರೊಟ್ಟಿ ತಿನ್ಸ್ಬೇಕಾದ್ರೂ ಆ ಕೂಸುಮರಿ ಮಾಡ್ಕೊಂಡು ಅದನ್ನ ಇಟ್ಕೊಂಡು ಆ ಚಿಕ್ಕ ತಿನ್ಸರು ಅಲ್ವ. ಚಂದಮ್ಮ ಸಿಗೇನಿಲ್ಲ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯ ಶಿವಣ್ಣ ಮಾತನಾಡಿ, ಆಲೂರು ತಾಲೂಕಿನ ಹೃದಯ ಭಾಗದಲ್ಲಿರುವ ಗ್ರಂಥಾಲಯ ಕಟ್ಟಡ ಬ್ರಿಟಿಷರ ಕಾಲದಾಗಿದ್ದು ದುರಸ್ತಿಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಹಾಗೂ ಸಂಬಂಧಪಟ್ಟ ಇಲಾಖೆಯ ಗಮನ ಸೆಳೆದು 1,06,00,000 ಕಟ್ಟಡ ಕಾಮಗಾರಿಯನ್ನ ಮಂಜೂರು ಮಾಡಿಸಿದ್ದೇವೆ. ಪ್ರಾಥಮಿಕ ಕಾರ್ಯಗಳಿಗಾಗಿ ಹಾಗೂ ಹಳೆಯ ಬಿಲ್ಡಿಂಗ್ ನೆಲಸಮಗೊಳಿಸಲು ಈಗಾಗಲೇ ಅನುದಾನ ಬಿಡುಗಡೆಯಾಗಿದ್ದು ಸದ್ಯದಲ್ಲಿಯೇ ಕೆಲಸ ಪ್ರಾರಂಭವಾಗುತ್ತಿದೆ. ಕೆಲವೇ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿ ಕಟ್ಟಡಕ್ಕೆ ಗ್ರಂಥಾಲಯವನ್ನು ತಾತ್ಕಾಲಿಕವಾಗಿ ವರ್ಗಾಯಿಸಿ ಕಾರ್ಯಾರಂಭ ಮಾಡಲಾಗುವುದು ಎಂದರು. ಈ ಪುರಾಣದ ಹಿನ್ನೆಲೆಯಲ್ಲಿ ಒಂದು ಮಹತ್ವದ ವಿಚಾರವನ್ನ ಕಿರಣ್ ಅವರು ನಮಗೆ ಇವತ್ತು ತಿಳಿಸಿಕೊಟ್ಟಿದ್ದಾರೆ. ಅವರು ಸಾಕಷ್ಟು ಬಹಳ ಬಿಜಿ ಶಡಲ್ನಲ್ಲಿ ಇರ್ತಕ್ಕಂಥವ್ರು. ಅವರ ಪ್ರತಿಯೊಂದು ಗಂಟೆನೂ ಅವರಿಗೆ ಅಮೂಲ್ಯನೇ. 1 ಒಂದು 2-3 ಇನ್ವಿಟೇಷನ್ ಮಾಡ್ತಾರೆ ಅವರು. ಅಷ್ಟು ಅಂತ ಬಿಜಿ ಟೈಮ್ ಅಲ್ಲಿ ನಮಗೋಸ್ಕರ, ಯಾಕಂತ ಹೇಳಿದ್ರೆ ನಾವು ಅದನ್ನೇ ಹೇಳಿದ್ವಿ, ನಿಮ್ ತಾಲೂಕು ಆದರೂ ಅದರಲ್ಲಿ ನಿಮ್ಮೂರಿನ ಪರಂಪರೆಯ ಬಗ್ಗೆ, ನಿಮ್ಮೂರಿನ ಪುರಾಣದ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಬರ್ಬೇಕು ಅಂದಾಗ ಒಂದೇ ಮಂದಿಗೆ ಪಾಪ ಒಪ್ಕೊಂಡು ಅವರ ಗಡುವು ಮಾಡಿಕೊಂಡು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಅವರದೇ ಆದಂತ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ರಾಜ್ಯಾಧ್ಯಕ್ಷ ಕೊಟ್ರೇಶ್ ಸುಬ್ಬಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗ್ರಂಥಾಲಯಗಳು ಸರ್ವಶ್ರೇಷ್ಠ ಜ್ಞಾನ ದೇಗುಲಗಳು. ಇಲ್ಲಿ ಮತ ಧರ್ಮ ಜಾತಿ ವರ್ಣಗಳ ಭೇದವಿಲ್ಲ. ಇದನ್ನು ಸಮಾಜದ ಕನಸು ಕಾಣುವ ಕೇಂದ್ರ. ಎಲ್ಲರನ್ನು ತನ್ನತ್ತ ಕೈಬೀಸಿ ಕರೆಯುತ್ತದೆ. ಜ್ಞಾನದಾಹಿಗಳಿಗೆ ಹಸಿವು ನೀಗಿಸುತ್ತದೆ. ಸಾಂಸ್ಕೃತಿಕ ಕೊಂಡಿಯನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಕೊಂಡೊಯ್ಯುವ ಮಹತ್ತರ ಜವಾಬ್ದಾರಿ ಇಂತಹ ಗ್ರಂಥಾಲಯಗಳ ಮೇಲಿದೆ ಎಂದರು. ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಫಾ ಹೈಮ್ ಗುಲಾಮ್ ಸಿದ್ದಾರ್ ಹಾಗೂ ಗ್ರಂಥಪಾಲಕ ಟಿ ಕೆ ನಾಗರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಐತಿಹಾಸಿಕ ಹಿನ್ನೆಲೆ ತಗೊಳ್ಳೋ ವಿಚಾರವಾಗಿ ನಮ್ಮ ಊರಿನ ಹಿರಿಯರು ಒಂದು ಕಥೆ ಹೇಳ್ತಾರೆ. ಇಲ್ಲಿ ಬೆಳಕಂದಾರಿ ಯಾವ ತರ ದೇವಸ್ಥಾನ ಹಿನ್ನೆಲೆ ಅದು ಒಂದು ವಿಜೃಂಭಣೆ ಇತ್ತು. ಆ ಸ್ಥಳದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ದನ ಕಾಯಿರ್ತಾರೆ, ಇದು ಚೋಳ ಕಾಲದ್ದು ಹಿಂದೆ ಅಂತ ಎಲ್ಲ ಹೇಳ್ತಾ ಬಂದಿತ್ತು, ಹೇಳ್ತಾ ಇದ್ದು. ಅದರಿಂದ ನಮ್ಮ ಜನತೆಗೆ, ಜಿಲ್ಲೆ ಜನತೆಗೆ, ರಾಜ್ಯ ಜನತೆಗೆ ತಲಕಾಡು ಪಂಚಲಿಂಗ ಅಲ್ಲೊಂದು ಇಲ್ಲೊಂದಿದೆ. ಆದ್ರೆ ಇಲ್ಲಿ ನಮ್ಮ ಕಿರುಗಡಲಲ್ಲಿ ಉದ್ಭವಗೊಂಡಿರುವ 5 ಪಂಚಲಿಂಗಗಳನ್ನ ನೋಡಂತ ಭಾಗ್ಯನ ಕರುಣಿಸುವಂತದನ್ನ ನಾವು ಪ್ರಚಾರ ಪಡಿಸಿ ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಒಂದು ಪ್ರವಾಸಿಗರ ತಾಣವನ್ನಾಗಿ ಮಾಡ್ಬೇಕನ್ನೋ ಹಿನ್ನೆಲೆಯಲ್ಲಿ ನಮ್ಮ ದೇವಸ್ಥಾನದ ಪ್ರಸಕ್ತ ಸಮಗ್ರ ಚಿತ್ರಣವನ್ನ
ಕಾರ್ಯಕ್ರಮದಲ್ಲಿ ಹಂಪನಕುಪ್ಪೆ ರಾಜಣ್ಣ, ಕೆ ಸುಬ್ಬಶೆಟ್ಟಿ, ಮಲ್ಲಿಕಾರ್ಜುನ, ಹೆಚ್ ದ್ಯಾಪಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.